ನಮಸ್ಕಾರ ಸ್ನೇಹಿತರೆ, ಕಿಶನ್ ಚಾನಲ್ಗೆ ಸ್ವಾಗತ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್. ಮುಂದಕ್ಕೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ನೋಡಿ. ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡ್ತಾಯಿದ್ದೇವೆ. ಈ ದಿನ ನಾವು ನುಗ್ಗೆಕಾಯಿ ಗೊಜ್ಜು ನುಗ್ಗೆಕಾಯಿ ಸಾರು ಅಂತೀವಿ ಅದನ್ನು ಮಾಡ್ತಾಯಿದ್ದೀವಿ. ಇದು ನುಗ್ಗೆಕಾಯಿ ಆಲೂಗಡ್ಡೆ ಗೊಜ್ಜಿಗೆ ಮಸಾಲೆ ರುಬ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು, ಧನಿಯಾ ಪೌಡರ್ ಒಂದು ಸ್ಪೂನಷ್ಟು, ಚಕ್ಕೆ ಒಂದೆರಡು ಪೀಸು, ಲವಂಗ ಒಂದೆರಡು, ಬೆಳ್ಳುಳ್ಳಿ ಒಂದು ಮೂರು ಒಂದು ಅರ್ಧ ಗಡ್ಡೆಯಷ್ಟು ಮೀಡಿಯಮ್, ಶುಂಠಿ ಒಂದು ಇಂಚಷ್ಟು, ತೆಂಗಿನಕಾಯಿ ತುರಿ ಒಂದು ಒಳು ಫುಲ್ಲು, ಹಸಿ ತೆಂಗಿನಕಾಯಿ ತುರಿ, ಟೊಮೆಟೊ ಎರಡು, ಮತ್ತು ಈರುಳ್ಳಿ ಒಂದು ಗಡ್ಡೆಯಷ್ಟು, ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಮಸಾಲ ರೆಡಿ ಆಗಿದೆ. ನುಗ್ಗೆಕಾಯಿ ಕುಚ್ಚಿಗೆ ಇಷ್ಟು ನುಣ್ಣಗಿರಲಿ. ಎಣ್ಣೆ ಹಾಕೊಳ್ಳೋಣ ಈಗ ಮಸಾಲೆಗೆ. ಸಾಸಿವೆ ಹಾಕೊಳ್ಳೋಣ, ಎಣ್ಣೆ ಕಾದಿದೆ. ಈಗ ಸಾಸಿವೆ ಚಿಲ್ಲುತ್ತಾ ಇದೆ. ಈರುಳ್ಳಿ ಹಾಕೊಳ್ಳೋಣ ಒಂದು ಸಣ್ಣ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ ಈರುಳ್ಳಿಯೆಲ್ಲ. ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಈಗ. ಈರುಳ್ಳಿ ಸ್ವಲ್ಪ ಬಾಡಿದೆ, ಈಗ ಟೊಮೆಟೊ ಹಾಕೊಳ್ಳೋಣ ಸಣ್ಣ ಗಟ್ಟಿಟ್ಕೊಂಡಿರೋದು. ಈರುಳ್ಳಿ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಬಾಡಿ ಸ್ವಲ್ಪ ಇದಾಗೋದು. ನುಗ್ಗೆಕಾಯಿ ಹಾಕೊಳ್ಳೋಣ. ಮೊಗ್ಗಣ್ಣಗೆಲ್ಲ ಮಿಕ್ಸ್ ಆಗಲಿ ನುಗ್ಗೆಕಾಯಿ. ಇದೆಲ್ಲ ಮಿಕ್ಸ್ ಆಗಿದೆ. ಈಗ ಆಲೂಗಡ್ಡೆ ಹಾಕೊಳ್ಳೋಣ, ಎಲ್ಲ ಮಿಕ್ಸ್ ಮಾಡ್ಕೋಣ. ಆಲೂಗಡ್ಡೆ ನುಗ್ಗೆಕಾಯಿ ಹಾಕೊಳ್ಳೋದನ್ನ ಉಪ್ಪು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಉಪ್ಪು ಹೊಕ್ಕೊಂಡಿರ್ತದೆ, ಮತ್ತು ಜಲ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಫ್ರೆಂಡ್ಸ್, ಈಗ ಹೊಕ್ಕೊಂಡನ್ನೆಲ್ಲ ಬೆಂದಿದೆ. ಈಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ಉಪ್ಪಿಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೊಳ್ಳೋಣ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೊಳ್ಬೋದು. ತೆಳ್ಳಗೆ ಬೇಕಂದರೆ ತೆಳ್ಳಗೆ, ಕಟ್ಟಿಗೆ ಬೇಕಂದರೆ ಕಟ್ಟಿಗೆ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ನುಗ್ಗೆಕಾಯಿಗೆಲ್ಲ. ನೋಡಿ ಫ್ರೆಂಡ್ಸ್, ಈಗ ಕುದೀತಾ ಇದೆ. ಇದು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೆರಡು ವಿಜಿಲ್ ಕೂಗಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ನುಗ್ಗೆಕಾಯಿ ಸಾರು ರೆಡಿ ಆಗಿದೆ. ನೋಡಿ ಫ್ರೆಂಡ್ಸ್, ಈಗ ಎರಡು ಕುಕ್ ಕೂಗಿದೆ ಕುಕ್ಕರ್, ಸಾರೆಲ್ಲ ರೆಡಿ ಆಗಿದೆ ನುಗ್ಗೆಕಾಯಿ ಗೊಜ್ಜು. ನೋಡಿ ಫ್ರೆಂಡ್ಸ್, ಈಗ ಆಲೂಗಡ್ಡೆ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿದೆ. ನೋಡಿ, ಟ್ರೈ ಮಾಡಿ, ಲೈಕ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.